ताज्या बातम्यांसाठी महानकरीला सबस्क्राइब करा आणि बेल आयकॉनला क्लिक करा. शेतकऱ्यांच्या सोयीसाठी भोज व बेडकेळ गावच्या हद्दीतून रस्ता करण्याची मागणी, तहसीलदारांना निवेदन. भोज बेडकेळ या दोन गावांच्या हद्दीतून पूर्व पश्चिम भोज बेडकेळ रस्ता उत्तर दिशेला जाण्यासाठी रस्ता तयार करून सर्व शेतकरी बांधवांना रस्ता उपलब्ध करून द्यावा अशी विनंती निपाणी तालुका तहसीलदार यांना निवेदनाद्वारे केली आहे. निवेदनात म्हटले आहे की भोज गावातील शेतकऱ्यांच्या जमिनी भोज बेडकेळ गावच्या सीमेलगत असून दोन्ही गावच्या सीमेवर रस्ता तयार करण्यासाठी आम्ही आमच्या जमिनी सोडण्यास तयार आहोत. तसेच बेडकेळ गावाला लागून असलेल्या जमिनींचे मालकही त्यांच्या मालकीच्या जमिनीमध्ये रस्त्यासाठी जमीन देण्यास तयार आहेत. सदर जागेच्या मालकाने सध्याचा रस्ता तयार केला आहे आणि आमच्या शेतातील ऊसाचे पीक कारखान्यांना पाठवणं खूप अवघड आहे. सध्या आम्हाला भोज बेडकेळ रस्ता आणि भोज गळदगा रस्त्यापर्यंत पोहोचता येत नाही, त्यामुळे संबंधित जमिनीची पाहणी करून भोज बेडकेळ या दोन गावांच्या हद्दीतून पूर्व पश्चिम भोज बेडकेळ रस्ता उत्तर दिशेला जाण्यासाठी रस्ता तयार करून सर्व शेतकरी बांधवांना रस्ता उपलब्ध करून द्यावा अशी विनंती केली आहे. यावेळी आरगोंडा पाटील, प्रशांत पाटील, राहुल पाटील, सुभाष सदलगे, विजय उत्तुरे, सुनील उत्तुरे, अभिनंदन पाटील, शीतल सदलगे, अजित सनदी, रवी माने, किरण पाटील यांच्यासह अन्य शेतकरी बांधव उपस्थित होते. ಸ್ವರೂಪ ಪ್ರಶಾಂತ್ ಪಾಟೀಲ್. ಈಗ ನಮ್ಮ ರೈತರ ಸಮಸ್ಯೆ ಅಂದರೆ ನಾವು ಮೊದಲನೇದಾಗಿ ನಮ್ಮದು ಈಗ ಏನು ಬೇಡಿಕೆ ಭೋಜ ಹದ್ದಾಗ ನಮ್ಮ ಎಲ್ಲರೂ ಇಲ್ಲಿ ಸುಮಾರು ಒಂದು 400 ಎಕರೆ ಜಮೀನು ಅದೇ. ಎಲ್ಲರೂ ರೈತರಿಗೆ ಎಲ್ಲರೂ ಬಂದೀವಿ ನಾವು. ತಹಸೀಲ್ದಾರ್ ಸಾಹೇಬ್ರಿಗೆ ನಿವೇದನ ಕೊಡಕಂದ್ರೆ ರಸ್ತೆ ನಮಗೆ ಕಬ್ಬ ಕಳಿಸ್ಲಿಕ್ಕೆ ರಸ್ತೆ ಭಾಳ ಪ್ರಾಬ್ಲಮ್ ಆಗೈತಿ. ಇದರ ಬದಲು ನಮಗೆ ಆದಷ್ಟು ಮಟ್ಟಿಗೆ ಬೇಗ ಪರಿಹಾರ ಮಾಡಿ ಕೊಡಬೇಕಂಥೇಳಿ ನಾವರೆಲ್ಲರೂ ಈಗ ನಿವೇದನ ಕೊಟ್ಟಿದ್ದೆವು. ಅದಕ್ಕೆ ಈಗ ತಹಸೀಲ್ದಾರ್ ಸಾಹೇಬ್ರು ಆದಷ್ಟು ಮಟ್ಟಿಗೆ ಒಂದೆರಡು ದಿವಸನಾಗ ಅಂದ್ರೆ ಇದು ನಮ್ಗೆ ನಿರ್ಣಯ ಹೆಚ್ಚು ಕೊಡಬೇಕಾಗಿ ನಾವು ಎಲ್ಲರೂ ಕೂಡಿ ವಿನಂತಿಸಿದೆವು. ಅದ್ರ ಬದಲು ಅವರು ಕ್ವಿಕ್ ಆ್ಯಕ್ಷನ್ ತೊಗೊಳ್ಳಿ ಅಂಥೇಳಿ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾವ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ಡಿ ಸಿ ಸಾಹೇಬ್ರಿಗಾಗಲಿ ಈ ಮುಖಾಂತರ ತಿಳಿಸಿ ನಮಗೆ ಆದಷ್ಟು ಮಟ್ಟಿಗೆ ಲೋಕರ್ ಪರಿಹಾರ ಸಿಗಬೇಕು, ಹಂಗೆ ರಸ್ತೆ ಮಾಡ್ರಿ ಅಂತೇಳಿ ಒಂದೆರಡು ಮಾತು ನಾನು ಮುಗಿಸ್ತೇನೆ. ನಾನು ಅದಗೌಡ ಪಾಟೀಲ್. ಭೋಜ್ ಗ್ರಾಮದ ನಾವೆಲ್ಲ ರೈತರು ಒಗ್ಗೂಡಿ ಭೋಜ್ ಬೇಡ್ಕೆಳ ಸೀಮೆ ರಸ್ತೆ ಸಲುವಾಗಿ ಇವತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ನಿವೇದನ ಕೊಟ್ಟಿರ್ತೇವೆ. ಅಲ್ಲಿ ಈಗಾಗಲೇ ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ಕಬ್ಬು ಕಟಾವು ನಂಬರ್ ಬಂದಿದ್ರೂ ಕೆಲವೊಂದು ಜನ ರಸ್ತೆ ಸಲುವಾಗಿ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಮುಖಾಂತರ ತಹಸೀಲ್ದಾರರಿಗೆ ಮನವಿ ಮಾಡಿ ಆದಷ್ಟು ಬೇಗ ಒಂದು ನಕಾಶನೂ ಕೊಟ್ಟಿದ್ದೇವೆ. ಅಲ್ಲಿ ರಸ್ತೆ ಬ್ರಿಟಿಷ್ ಸರ್ಕಾರದಿಂದ ಹಿಡಿದು ಎಲ್ಲ ಹೊಲಕ್ಕೆ ರಸ್ತೆ, ನಮ್ಮ ಹೊಲ ನಮ್ಮ ರಸ್ತೆ ಈ ಟೈಪ್ ಎಲ್ಲ ನಕಾಶದಲ್ಲಿ ಇದೆ. ಆದ್ರೂ ರೈತರನ್ನು ದಬ್ಬಾಳಿಕೆಯಿಂದ ಎಲ್ಲರೂ ಕೂಡಿ ಹಣ ವಸೂಲಿ ಮಾಡಿ ರಸ್ತೆ ನಮ್ಮದೈತಿ ನಾವು ಬಿಡೋರಿಲ್ಲ ಅಂತ ಹೇಳಿ ಕೆಲವೊಂದು ಜನ ಮಾಡ್ತಿದ್ದಾರೆ. ಅದಕ್ಕೆ ತಹಸೀಲ್ದಾರ್ ಸಾಹೇಬರಿಗೆ ನಾವು ಎಲ್ಲ ರೈತರು ಕೂಡಿ ವಿನಂತಿ ಮಾಡಿರುತ್ತೇವೆ. ಅವರು ಆದಷ್ಟು ಇವತ್ತು ನಾಳೆ ಬಂದು ರಸ್ತೆಯನ್ನು ಮಾಡಿ, ಈಗಾಗಲೇ ನಮ್ಮ ಬರಗಾಲ ಪರಿಸ್ಥಿತಿಯಲ್ಲಿ ರೈತರು ಎಲ್ಲ ಬ್ಯಾಂಕಿನ ಸಾಲ ವಸೂಲ ಮಾಡಿ ತಮ್ಮ ಸಂಸಾರ ನಡೆಸೋದು ಕಠಿಣವಾಗಿರುತ್ತದೆ. ಆದಷ್ಟು ಬೇಗ ಕಾರ್ಖಾನೆಗೆ ಕಬ್ಬು ಕಳಿಸಿ ಬಿಲ್ ಬಂದರೆ ರೈತರು ತೊಂದರೆಯಿಂದ ಹಸಿವು ಮುಕ್ತರಾಗ್ತಾರೆ, ಎಲ್ಲ ಸಾಲವನ್ನು ತೀರಿಸಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಅದಕ್ಕೆ ತಹಸೀಲ್ದಾರ್ ಸಾಹೇಬರಿಗೆ ನಾ ಎಲ್ಲರ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಅಥವಾ ನಾಳೆ ಬಂದು ಅದರ ರಸ್ತೆ ಮುಗಿಸಿ ಎಲ್ಲ ರೈತರ ಕಬ್ಬನ್ನು ಕಾರ್ಖಾನೆಗೆ ಕಳಿಸಲು ಅನುವು ಮಾಡ ಕೊಡಬೇಕಂತ ಮತ್ತೊಮ್ಮೆ ನಮ್ಮ ಎಲ್ಲ ಭೋಜ್ ಗ್ರಾಮದ ರೈತರ ಪರವಾಗಿ ವಿನಂತಿಸುತ್ತೇನೆ. ಆದಷ್ಟು ಬೇಗ ಅವರು ಪರಿಹಾರ ಕೊಡ್ತಾರೆ ಅಂತ ಭಾವಿಸಿ ಈ ಮೋರ್ಚಾವನ್ನು ಇಲ್ಲೇ ಮುಗಿಸಿ ಎಲ್ಲರೂ ತಮ್ಮ ಗ್ರಾಮಕ್ಕೆ ಮರಳಬೇಕಾಗಿ ವಿನಂತಿಸಿ. ಮಹಾನಗರ್ ನಿಪ್ಸಟಿ ಗೌತಮ್ ಜಾಧವ್ ನಿಪ್ಪಾಣಿ.